ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಏನಾಯ್ತು ಪುಟ್ಟ? ಏನ್ ಪುಟ್ಟ, ಅವ್ ನನಗೆ ಗೊತ್ತಾ? ಇಲ್ಲ ಇಲ್ಲ, ಅವನಿಗೆ ಫೋಟೋಗಳಂದ್ರೆ ತುಂಬಾ ಇಷ್ಟ. ಯಾವ ಫೋಟೋ ನೋಡಿದ್ರು ಹೀಗೆ ಮಾಡ್ತಿರ್ತಾನೆ. ನೀವೇನು ತಪ್ಪು ತಿಳ್ಕೊಬೇಡಿ, ಹಾಗೆಲ್ಲ ಏನೂ ಇಲ್ಲ. ಮಕ್ಳು ಏನ್ ಮಾಡಿದ್ರು ಚಂದಾನೆ. ಹೇಳೋದನ್ನೇ ಮರೆತು ಬಿಟ್ಟಿದ್ದೆ ನೋಡಿ. ಆ ಫೋಟೋದಲ್ಲಿರೋರು ನಮ್ಮ ಯಜಮಾನ್ರು, ಲಕ್ಷ್ಮಣ್, ಲಕ್ಷ್ಮಣ್ ಕೋಟೆ ಮನೆ ಅಂತ. ಅವರು ಮುಂಬೈಗೆ ಹೋಗಿದ್ದಾರೆ. ಮುಂಬೈಗೆ ಹೋಗಿ 2 ದಿನ ಆಯಿತು. ನಿಮ್ಗೆ ಗೊತ್ತು? ಅಲ್ಲ, ಆಗ್ಲೇ ನೀವು ಬರ್ತಾ ಹೇಳಿದ್ರಲ್ಲ ನಿಮ್ಮ ಯಜಮಾನ್ರು ಮುಂಬೈಗೆ ಹೋಗಿದ್ದಾರೆ ಅಂತ. ಓ, ಮರ್ತೆ ಹೋಗಿತ್ತು ನೋಡಿ. ಅಲ್ಲ ರಾಯ್ರೆ, ಇದೆಲ್ಲ ಹೇಗಾಯ್ತು? ಅವ್ರು ಹೇಳ್ದೆ ಕೇಳ್ದೆ ಮನೆಗೆ ಬರೋದಕ್ಕೆ ಹೇಗ್ ಸಾಧ್ಯ? ಡಾಕ್ಟರ್ ಹತ್ರ ನಾನೇ ಹೀಗೆ ಹೇಳಿ ಅಂತ ಹೇಳಿದ್ದೆ, ಅವರು ಹಾಗೆಯೇ ಹೇಳಿದ್ರು. ಆದ್ರಿಂದ ಪದ್ಮಯ್ಯ ಮನೆಗೆ ಬರೋ ಹಾಗಾಯ್ತು. ಅಂದ್ರೆ ನಿನ್ನೆ ನೀವು ಹುಷಾರಿಲ್ಲ ಅಂತ ನಾಟಕ ಆಡಿದ್ದ? ಹೌದಮ್ಮ, ಸತ್ಯ. ಅಲ್ಲ ರಾಯ್ರೆ, ಅವ್ರನ್ನ ಮನೆಗೆ ಕರೆಸೋದಕ್ಕೆ ಎಲ್ಲರನ್ನು ಇಷ್ಟೊಂದು ಭಯ ಪಡಿಸ್ಬೇಕಿತ್ತ? ಬೇರೆ ದಾರಿನೇ ಇರಲಿಲ್ಲಮ್ಮ ಸತ್ಯ. ನಾನೇ ತುಂಬ ಯೋಚನೆ ಮಾಡಿ ಬೇರೆ ದಾರಿ ಕಾಣದೆ ನಾನೇ ಈ ನಿರ್ಧಾರಕ್ಕೆ ಬಂದೆ. ರಾಯ್ರೆ, ಅತ್ತೆ ಎಷ್ಟು ಹೆದರ್ಕೊಂಡಿದ್ರು ನೀವೇ ನೋಡಿದ್ರಿ ಅಲ್ವಾ? ಅವ್ರಿಗೆ ನೀವೆಂತ ನೋವು ಕೊಡಬಾರ್ದಿತ್ತು ರಾಯ್ರೆ. ನೋಡಮ್ಮ ಸತ್ಯ, ಒಂದು ಒಳ್ಳೆ ಕೆಲಸ ಆಗಬೇಕಾದ್ರೆ ಕೆಲವು ಸಲ ಇಂಥ ನೋವನ್ನ ತಿನ್ನಲೇಬೇಕಾಗುತ್ತೆ. ನಾನು ಸೀತನ ಮನಸ್ಸಿಗೆ ನೋವು ಮಾಡಿ ನಿಮಗೆಲ್ಲ ನೋವು ಕೊಟ್ಟು ನಾನು ನೆಮ್ಮದಿಯಾಗಿದ್ದೀನಿ ಅಂದ್ಕೊಂಡಿದ್ದೀಯಮ್ಮ ಸತ್ಯ. ಆದರೆ ಒಂದು ಹೆಣ್ಣು ಮಗುವಿನ ಜೀವನದ ಮುಂದೆ ಈ ನಾಟಕ ಎಲ್ಲ ಏನೂ ಇಲ್ಲ ಅನ್ನಿಸ್ತು. ಇಲ್ಲ ರಾಯ್ರೆ, ಆದರೂ ಈ ಮಾತನ್ನು ಯಾಕೋ ನನ್ನ ಮನಸ್ಸು ಒಪ್ತಿಲ್ಲ. ನಾವು ಬೇರೆ ಏನಾದರೂ ದಾರಿ ಹುಡುಕೋಬೋದಾಗಿತ್ತೇನೋ. ಆಯಿತು, ಆಗಿದಾಗೋಯ್ತು. ಆದರೆ ಇನ್ನು ಮುಂದೆ ಯಾವತ್ತೂ ಈ ಥರದ ನಾಟಕ ಆಡಬೇಡಿ ದಯವಿಟ್ಟು ರಾಯ್ರೆ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.